ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ. ಹಲೋ ಎವರಿವನ್, ಪವರ್ ಮೀಡಿಯಾ ನ್ಯೂಸ್ ಮೇ ಆಪ್ಕಾ ಸ್ವಾಗತ ಹೈ. ಬೀದರ್ ಲೋಕಸಭಾ ಸೀಟ್ ಪರ್ ಕಾಂಗ್ರೆಸ್ ಉಮೇದ್ವಾರ ಸಾಗರ್ ಖಂಡ್ರೆ ಕಿ ಭಾರಿ ಅಕ್ಸರಿಯತ್ ಸೆ ಜೀತ್ ಹೋನೆ ಪರ್ ಬಸವ ಕಲ್ಯಾಣ್ ಮೇ ಶ್ರೀ ಧನರಾಜ್ ತಾಳಂಪಲ್ಲಿ ಕೆ ಆಫೀಸ್ ಮೇ ವಿಜಯ ಉತ್ಸವ ಸೆಲೆಬ್ರೇಟ್ ಕಿಯಾ ಗಯಾ. ಇಸ್ ಮೌಕೆ ಪರ್ ಕಾಂಗ್ರೆಸ್ ಪಾರ್ಟಿ ಕೆ ವರ್ಕರ್ಸ್ ಔರ್ ಶ್ರೀ ಧನರಾಜ್ ತಾಳಂಪಲ್ಲಿ ಕೆ ಕೈ ವರ್ಕರ್ಸ್ ಔರ್ ಚಾಹನೆ ವಾಲೆ ಮೌಜೂದ್ ಥೆ. ಕಾಂಗ್ರೆಸ್ ಪಕ್ಷಕ್ಕೆ ಜಯ ವಾಗಲಿ, ಧನರಾಜ್ ತಾಳಂಪಲ್ಲಿ ಅವರಿಗೆ ಜಯ ವಾಗಲಿ, ಧನರಾಜ್ ತಾಳಂಪಲ್ಲಿ ಅವರಿಗೆ ಜಯ ವಾಗಲಿ, ಸಾಗರ್ ಖಂಡ್ರೆ ಅವರಿಗೆ ಜಯ ವಾಗಲಿ, ಈಶ್ವರ್ ಖಂಡ್ರೆ ಅವರಿಗೆ ಜಯ ವಾಗಲಿ. ತಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಆತ್ಮೀಯ ಕಾರ್ಯಕರ್ತರೇ, ಮಿತ್ರರೇ ಹಾಗೂ ನನ್ನ ಮಾತಾಡುವ ಮಿತ್ರರೇ, ಇವತ್ತು ಸಂಭ್ರಮಣದ ವೇದಿಕೆ ಮೇಲೆ ಇದ್ದಂತ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಅರ್ಜುನ್ ಕನಕ ಅವರೇ, ನಮ್ಮ ಮೈಸೂರವರೇ ಹಾಗೂ ಮೂರು ದುರ್ಗವರೇ, ಮೈಸೂರವರೇ ಹಾಗೂ ರಾಜೇಂದ್ರ ಚೌಧರಿ ಅವರೇ, ನಮ್ಮ ಬೇಂದ್ರೆ ಅವರೇ ಹಾಗೂ ನಮ್ಮ ಅಲ್ಲೆ ಅವರೇ ಹಾಗೂ ನನ್ನೆಲ್ಲ ಆತ್ಮೀಯರೇ, ಇವತ್ತು ಎಲ್ಲರೂ ಭವಿಷ್ಯದಿಂದ ಬೀದರ್ ಲೋಕಸಭಾ ಚುನಾವಣೆ ಗೆದ್ದು ಇವತ್ತೆಲ್ಲ ನಾವು ನಮ್ಮ ಕಾರ್ಯಾಲಯದಲ್ಲಿ ಇಷ್ಟು ಹರ್ಷದಿಂದ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ಇವತ್ತು ಈ ಆಚರಣೆ ನಮ್ಮ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಂದು ಕಾರ್ಯಕರ್ತರು, ಪ್ರತಿಯೊಬ್ಬ ನಮ್ಮ ಮತದಾರರಿಗೆ ಇದು ಸಲ್ಲಿಸಬೇಕಾಗಿದೆ. ಅದೆಲ್ಲ ಈ ಕೀರ್ತಿ ನಮ್ಮ ಕಾರ್ಯಕರ್ತರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ, ಯಾಕಂದರೆ ನಮ್ಮ ಬಸವಣ್ಣನಿಂದ ಪ್ರಚಂಡ ಬಹುಮತ. ನಾನು ಕೂಡ ಕ್ಯಾಂಪೇನ್ ಅಲ್ಲಿ ಕೂಡ ಹೇಳಿದೆ, ನಾವು ಬಸವಣ್ಣನಿಂದ ಪ್ರಚಂಡ ಬಹುಮತದಿಂದ ನಾವು ಆರಿಸಿ ನಮ್ಮ ಸಾಗರ್ ಖಂಡ್ರೆ ಅವರಿಗೆ ನಮ್ಮ ಪಾರ್ಲಿಮೆಂಟ್ಗೆ ಕಳಿಸ್ತೀವಿ ಅಂತ. ಯಾಕಂದ್ರೆ ನಮ್ಮ ಸಾಗರ್ ಖಂಡ್ರೆ ಅವರು ವಿದ್ಯಾವಂತರು, ಕಿರಿಯ ವಯಸ್ಸಿನಲ್ಲಿ ನಮ್ಮ ಬೀದರ್ ಜಿಲ್ಲೆಗೆ ಕೀರ್ತಿ ತಂದಂತ ನಮ್ಮ ಸಾಗರ್ ಖಂಡ್ರೆ ಅವರು, ನಮ್ಮ ಸಾಗರ್ ಖಂಡ್ರೆ ಅವರು, ಯಾಕಂದ್ರೆ ಅವರೆಲ್ಲ ವಿದ್ಯಾವಂತರು. ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಬೀದರ್ ಧ್ವನಿಯಾಗಿ ಮಾತಾಡಂತ ಶಕ್ತಿ ಅವರಿಗೆ ನಾವೆಲ್ಲ ಕೊಟ್ಟಿದ್ವಿ. ಅದಕ್ಕೆ ನಮ್ಮ ಬೀದರ್ ಜಿಲ್ಲೆಗೆ ಅವರು ಒಂದು ದೊಡ್ಡ ಸೋಲಾರ್ ಪಾರ್ಕ್ ಕೂಡ ಮಾಡ್ತೀವಿ ಅಂತ ಅವರು ವಾಗ್ದಾನದಲ್ಲಿ ಹೇಳಿದ್ದಾರೆ. ಅದು ಬೀದರ್ ಸಮಗ್ರ ಅಭಿವೃದ್ಧಿಗಾಗಿ ಅದು ಬೀದರ ನಾವು ಬೆನ್ನೆಲುಬಾಗಿ ನಮ್ಮ ಬಸವ ಕಲ್ಯಾಣ ಜನರು ಕೂಡ ಅವ್ರ ಬೆನ್ನೆಲುಬಾಗಿ ಇರ್ತೀವಿ. ಯಾಕಂದ್ರೆ ಬಸವ ಕಲ್ಯಾಣ ಜನ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಅವ್ರ ಜೊತೆ ಇದ್ದೀವಿ. ಈ ಇವತ್ತಿನ ಸಂಭ್ರಮಾಚರಣೆ ಇದೆ ಕರ್ನಾಟಕ ಸರ್ಕಾರ, ಯಾಕಂದ್ರೆ ನನಗೆ ಬಸವ ಕಲ್ಯಾಣದಲ್ಲಿ ಕೆಪಿಸಿಸಿಯಿಂದ ಸಂಯೋಜಕರಾಗಿ ನನಗೆ ಬಸವ ಕಲ್ಯಾಣ ಇನ್ಚಾರ್ಜ್ ಕೊಟ್ಟಿದ್ದರು ಮತಕ್ಷೇತ್ರ. ಆ ಮತಕ್ಷೇತ್ರದಿಂದ 9400 ಓಟು ನಮ್ಮ ಮತಕ್ಷೇತ್ರದಿಂದ ನಾವು ಅವರಿಗೆ ನೀಡಿಕೊಟ್ಟಿದ್ದೀವಿ. ಇದೇ ತರ ಬೀದರ್ ಜಿಲ್ಲೆಯಿಂದ ಪ್ರಚಂಡ ಬಹುಮತದಿಂದ ಒಂದು ಕರ್ನಾಟಕ ಇಡೀ ಇತಿಹಾಸದಲ್ಲೇ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು 25 ವಯಸ್ಸಿನ ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಆದಂತ ಸಾಗರ್ ಖಂಡ್ರೆ ಅವರು, ಅದೇ ತರ ಸಾಗರ್ ಖಂಡ್ರೆ ಅವರು ಕೂಡ ನಮ್ಮ ಬಸವ ಕಲ್ಯಾಣ ಸಮಾಜ ಅಭಿವೃದ್ಧಿಗೋಸ್ಕರ ಅವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಇದೇ ತರ ನಮ್ಮ ಬಸವ ಕಲ್ಯಾಣದಲ್ಲಿ ಕೂಡ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಇವರು ಕೂಡ ಬಸವ ಕಲ್ಯಾಣ ಸಮಾಜ ಅಭಿವೃದ್ಧಿ ಮಾಡಿ ಅವರ ಜೊತೆ ಹೀಗೆ ಇದೇ ತರ ನಮಗೆ ಇದು ಕೀರ್ತಿ ನಮ್ಮ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೂಡ ಸಲ್ಲುತ್ತೆ. ಯಾಕಂದ್ರೆ ಅವರು ಕೂಡ ಬಂದ ಪ್ರಚಾರ ಟೈಮಲ್ಲಿ ಕೂಡ ಬಹಳಷ್ಟು ಜನ ಪ್ರೀತಿ ವ್ಯಕ್ತಪಡಿಸಿದ್ರು. ಅದೇ ತರ ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದರು. ಈ ಸಮಗ್ರ ಅಭಿವೃದ್ಧಿ ನಾವೆಲ್ಲರೂ ಜೊತೆ ಇದ್ದೀವಿ. ನಾವೆಲ್ಲ ಕೂತು ಬಸವ ಕಲ್ಯಾಣ ನಮ್ಮೆಲ್ಲರೂ ಸೊನ್ನೆ ಒಂದು ಸಮಗ್ರ ಅಭಿವೃದ್ಧಿ ಮಾಡಬೇಕು. ಪ್ರತಿಯೊಂದು ಸರ್ಕಾರಿ ಯೋಜನೆಗಳು ಪ್ರತಿಯೊಬ್ಬರಿಗೆ ಕೊಡಬೇಕು, ಪ್ರತಿಯೊಂದು ಹಳ್ಳಿ ಕೊಡಬೇಕು, ಪ್ರತಿಯೊಂದು ಗಲ್ಲಿ ಕೊಡಬೇಕು, ಪ್ರತಿಯೊಬ್ಬರಿಗೆ ಕೊಡಬೇಕು. ಇವೆಲ್ಲ ಖರ್ಚುಗಳೆಲ್ಲ ನಾವು ನೀವೆಲ್ಲ ಕೂಡಿ ಒಂದೇ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ